ನನ್ಗೆ ಅವಮಾನ ಮಾಡ್ತಾ ಇದ್ದೀರಾ ಡ್ಯಾಡಿ? ಈ ಸತ್ಯಪಾಲ್ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತು. ನಾನು ಹಠ ಹಿಡಿದೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ, ಮಾಡ್ ತೋರಿಸ್ತೀನಿ. ಹೋಗಪ್ಪ, ಹೋಗಿ ಮಾಡ್ ತೋರಿಸು. ಯಾರು ಬೇಡ ಅಂತ ಅದಕ್ಕೆಲ್ವ ಹೇಳ್ತಾ ಇರೋದು? ಮೊದಲು ಮನೆ ಬಿಟ್ಟು ಹೋಗು ಅಂತ. ಅದೆಲ್ಲ ಆಗಲ್ಲ, ನನಗೆ ಕೊಡಬೇಕಾಗಿರೋದನ್ನ ಕೊಡಿ, ಈಗಲೇ ಹೊರಟೋಗ್ತೀನಿ. ಕೊಡಬೇಕಾಗಿತ್ತು ಏನು? ಕೈ ಕರ್ಟಾನ ಹೇ ರಂಗರಾಜು, ಮನೇಲೆಲ್ಲ ಅದು ತೆಂಗಿನ ಚಿಪ್ ಇದ್ದಿದ್ರೆ ನೋಡ, ಇದ್ರೆ ತಗೊಂಬಂದು ಒಂದು ಕೈ ಕೊಡು. ಡ್ಯಾಡ್, ಇದು ಅನ್ಯಾಯ. ಪಾಲು ಬೇಕಂತೆ ಪಾಲು. ಕೇಳಿದ್ಯಾ ರಂಗರಾಜು, ಇವ್ರ ತಾತ ಎಷ್ಟು ಆಸ್ತಿ ಮಾಡಿಟ್ಟು ಹೋಗಿದ್ದಾನೆ ಕೇಳು, ನಾನು ಪಾಲು ಕೊಡ್ತೀನಿ. ಈ ಸರ್ ಆಗಲ್ಲ ಮಾತಾಡ್ಬೋದು. ತಿಪ್ಪರ್ಲಾಗ ಹಾಕಿದ್ರು ನಿನಗೊಂದು ಬಿಡುಗ ಸಿಗೋದಿಲ್ಲ. ಇದೆಲ್ಲ ಸ್ವಯಾರ್ಜಿತ. ಹಾಂ, ಸ್ವಯಾರ್ಜಿತಾನೇ, ನಾನೇನಿಲ್ಲ ಅಣ್ಣ. ಅವ್ರು ಇವ್ರ ತಲೆ ಮೇಲೆ ಕೈಯಲ್ಲಿ ಸಂಪಾದನೆ ಮಾಡಿದ್ದು ನನಗೇನು ಗೊತ್ತಿಲ್ಲ ಅನ್ಕೊಂಡ್ರ? ಆದರೆ ಒಂದು ನೆನಪಿರಲಿ, ನಿಮ್ಗೆ ವಾರಸ್ದಾರ ಅಂತ ಇರೋನು ನಾನೊಬ್ಬನೇ. ಅದಕ್ಕೆ ಹೇಳ್ತಾ ಇರೋದು, ಮೊದಲು ನಿನ್ನ ಮನೆಯಿಂದ ಹೊರಗಡೆ ಹಾಕಿ ನಾನು ಮತ್ತೆ ಇನ್ನೊಂದು ಮದುವೆ ಮಾಡ್ಕೊತೀನಿ. ಇನ್ನೊಬ್ಬ ವಾರಸ್ದಾರ ಬರ್ತಾನೆ. ಈ ವಯಸ್ಸಲ್ಲಿ ಇನ್ನೊಂದು ಮದುವೆನ? ಅದ್ಯಾಕೆ ಇನ್ನೊಂದು ಮದುವೆ ಮಾಡ್ಕೋತೀರೋ? ನಾನು ನೋಡಬಿಡ್ತೀನಿ. ನೀವು ಇನ್ನೊಂದು ಮದುವೆ ಆದ್ರು ನನ್ನ ಪಾಲಿನ ಆಸ್ತಿ ನಾನು ತಗೊಂಡಿಲ್ಲ. ನನ್ನ ಹೆಸರು ಸತ್ಯಪಾಲೆ ಅಲ್ಲ. ಚಾಲೆಂಜ್ ತಗೋತೀನಿ ರೀ, ತಗೊಂಡೇ ತಗೊಂತೀನಿ. ಇಟ್ಸ್ ಅ ಚಾಲೆಂಜ್. ಮನೆಯಿಂದ ಆಚೆ ಹೋಗು, ಮನೆಯಿಂದ ಆಚೆ ಹೋಗು. ಗೆಟ್ ಔಟ್ ಆಫ್ ಮೈ ಹೌಸ್. ರಂಗರಾಜ್, ಪೊಲೀಸ್ ಕಮಿಷನರ್ ಫೋನ್ ಮಾಡು. ಹೋಗ್ತೀನಿ ರೀ, ನೀವು ಅಷ್ಟೊಂದು ಕಷ್ಟಪಡಬೇಕಾಗಿಲ್ಲ. ನನ್ನನ್ನೇ ಮನೆಯಿಂದ ಹೊರಗಡೆ ಕಳಿಸ್ತಾ ಇದ್ದೀರಲ್ಲ, ಮತ್ತೆ ಬರ್ತೀನಿ. ನಾನು ನಿಮ್ಮನ್ನು ಮನೆಯಿಂದ ಹೊರಗಡೆ ಕಳಿಸಿಲ್ಲ, ನಾನು ನಿಮ್ಗೆ ಹುಟ್ಟಿದ ಮಗನೇ ಅಲ್ಲ. ನಾನು ಬರ್ತೀನಿ, ಸ್ವಲ್ಪ ಕೆಲಸ ಇದೆ. ಸರಿ ಸರ್, ಹೊರಡಿ, ಮತ್ತೆ ಬನ್ನಿ ಈ ಕಡೆ. ಅವ್ರನ್ನ ಸ್ವಲ್ಪ ಕೆಲಸ ಇದೆ. ನಮಸ್ಕಾರ ಸರ್. ನಮಸ್ಕಾರ ಅಮ್ಮ, ಹೇಗಿದ್ದೀರಾ? ಫಸ್ಟ್ ಕ್ಲಾಸ್ ಆಗಿದ್ದೀರಮ್ಮ, ಹೌ ಅಬೌಟ್ ಯು? ಚೆನ್ನಾಗಿದ್ದೀನಿ ಸರ್. ನಾನೇ ಬಂದು ನಿಮ್ಮನ್ನ ಭೇಟಿ ಆಗಬೇಕು ಅಂತಿದ್ದೆ, ಅಕಸ್ಮಾತ್ ಆಗಿ ನೀವೇ ಸಿಕ್ಕಿದ್ರಿ. ನಿಮಗೆ ಒಂದು ಸಂತೋಷದ ಸುದ್ದಿ ಹೇಳಬೇಕಾಗಿತ್ತು. ಏನಮ್ಮ ಸಂತೋಷದ ಸುದ್ದಿ? ನಿನಗೇನಾದ್ರು ಮ್ಯಾರೇಜ್ ಫಿಕ್ಸ್ ಆಯ್ತಾ? ಅದಲ್ಲ ಸರ್. ಮತ್ತೆ? ನಾನು ಲೆಕ್ಚರರ್ ಆಗಿ ಗವರ್ನಮೆಂಟ್ ಕಾಲೇಜಿಗೆ ಸೆಲೆಕ್ಟ್ ಆಗಿದ್ದೀನಿ. ಯಾವ ಕಾಲೇಜಿಗಮ್ಮ? ಇನ್ನೂ ಪೋಸ್ಟಿಂಗ್ ಲೆಟ್ರ್ ಬಂದಿಲ್ಲ ಸರ್, ಸೆಲೆಕ್ಷನ್ ಆಗಿದೆ ಅಂತ ಇಂಟಿಮೇಷನ್ ಬಂದಿದೆ. ಕನ್ಗ್ರ್ಯಾಚುಲೇಷನ್ಸ್ ಅಮ್ಮ. ಥ್ಯಾಂಕ್ ಯು ಸರ್. ನಿನಗೆ ಕೆಲಸ ಸಿಕ್ಕಿದಂಗೆ ಭಾಳ ಸಂತೋಷ ಆಯ್ತಮ್ಮ. ಆದರೆ ನೀನು ನಮ್ಮ ಕಾಲೇಜಿಗೆ ರಾಜೀನಾಮೆ ಕೊಟ್ಟಾಗ ನನ್ನ ಮನಸ್ಸಿಗೆ ತುಂಬ ಬೇಜಾರಾಯಿತು. ಯಾಕೆ ಗೊತ್ತಾ? ಲೆಕ್ಚರರ್ಸು ಬೇಕಾದಷ್ಟು ನಾನು ಸಿಕ್ಕಬಹುದು, ಆದರೆ ನಿನ್ನ ಥರ ಪ್ರೊಫೆಷನ್ಗೆ ಕಮಿಟೆಡ್ ಆಗಿರೋ ಸಿಕ್ಕೋದು ಭಾಳ ಅಪರೂಪ ನಮ್ಮ. ಸರ್, ನಿಮಗೆ ನನ್ನ ಮೇಲೆ ತುಂಬ ಅಭಿಮಾನ, ಅದಕ್ಕೆ ನನ್ನನ್ನು ಸುಮ್ಮನೆ ಹೊಗಳ್ತಾ ಇದ್ದೀರಾ? ಹಾಗಲ್ಲಮ್ಮ, ನಾನು ನಿಜ ಹೇಳ್ತಾ ಇದ್ದೀನಿ. ಹೋಗಲಿ ಬಿಡು, ನಮ್ಮ ಕಾಲೇಜ್ಗೆ ಅದು ನಷ್ಟ, ಬೇರೆ ಯಾವುದೋ ಕಾಲೇಜಿಗೆ ಲಾಭ ಆಯಿತು ಅಷ್ಟೇ. ಅದು ಸರಿ, ಈಗ ನೀನು ಎಲ್ಲಿಗೆ ಹೋಗಿದ್ದೆ? ಬುಕ್ ತಗೋಣ ಅಂತ ಲೈಬ್ರರಿಗೆ ಹೋಗಿದ್ದೆ, ಈಗ ಮನೆಗೆ ಹೋಗ್ತಾ ಇದ್ದೀನಿ. ಹಾಗಾದರೆ ನಾನು ನಿನ್ನನ್ನು ಒಂದು ಕಡೆ ಕರ್ಕೊಂಡು ಹೋಗೋಣ ಅಂತಿದ್ದೀನಿ. ನಿನಗೆ ಅಭ್ಯಂತರ ಇಲ್ಲದೆ ಹೋದರೆ ನನ್ನ ಜೊತೆ ಬರ್ತೀಯಾ? ಎಲ್ಲಿಗೆ ಅಂತ ಕೇಳ್ಬೋದಾ ಸರ್? ಕೇಳಬಹುದು, ಆದರೆ ಹೇಳೋದಕ್ಕಿಂತ ನಿನ್ನನ್ನು ಕರ್ಕೊಂಡು ಹೋದ ಮೇಲೆ ನಿನಗೆ ಗೊತ್ತಾಗೋದೇ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಏನೋ ಸಸ್ಪೆನ್ಸ್ ಇಟ್ಟಿದ್ದೀರಿ. ಸಸ್ಪೆನ್ಸ್ ಅಂತಾದರೂ ತಿಳ್ಕೊ, ಅಥವಾ ನಿನಗೆ ಕೆಲಸ ಸಿಕ್ಕಿದ ಖುಷಿ ಜೊತೆಗೆ ಇನ್ನೊಂದು ಖುಷಿ ಸಿಕ್ತಿದೆ ಅಂತಾದರೂ ತಿಳ್ಕೊ. ಈಗ ಸಸ್ಪೆನ್ಸ್ ಹೋಗಿ ಹೋಗ್ತಾ ಇತ್ತು. ಹಾಗಾದ್ರೆ ನೀನು ನನ್ನ ಜೊತೆ ಬರ್ತೀಯ ತಾನೇ? ನೀವು ಕರೆದ್ಮೇಲೆ ನಾನು ಬರಲ್ಲ ಅಂತ ಹೇಳ್ತೀನಾ? ಖಂಡಿತ ಬರ್ತೀನಿ. ಗುರು ಹಿರಿಯರು ಹೇಳಿದ ಮಾತನ್ನ ನಾವು ಕೇಳಬೇಕು ಅಂತ ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ತೀವಿ, ಅದನ್ನ ನಾವೇ ಪರಿಪಾಲಿಸ್ತಾ ಇದ್ರೆ ಹೇಗೆ? ಪರವಾಗಿಲ್ವೇ, ನೀನು ನನ್ನ ಮಾತ್ರ ನನಗೆ ತಿಳಿಸ್ಬಿಟ್ಟಿಲ್ಲ. ನಡಿಮ ಹೋಗೋಣ, ಕಾರು ಅಲ್ಲಿ ಪಾರ್ಕ್ ಮಾಡ್ತೀನಿ. ಸರಿ ಸರ್. ಟಿ ತಗೊಳ್ಳಿ.
ಆಗಿದೆ ನಿಮಗೆ? ಯಾಕೆ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀರ? ಇತ್ತೀಚೆಗಂತೂ ತೀರಾನೇ ಡಲ್ ಆಗ್ಬಿಟ್ಟಿದ್ದೀರಪ್ಪ. ಏನಿಲ್ಲ ರಾಜೇಶ್ವರಿ. ಏನಿಲ್ಲ ಅಂದರೆ ಆಗೋಯ್ತಾ? ಇಷ್ಟು ವರ್ಷ ನಿಮ್ಮ ಜೊತೆಗೆ ಸಂಸಾರ ಮಾಡಿದ್ದೀನಿ, ನಂಗೆ ಅಷ್ಟು ಗೊತ್ತಾಗಲ್ವಾ? ನೀವು ಖಂಡಿತ ಏನೋ ಯೋಚನೆ ಮಾಡ್ತಾ ಇದ್ದೀರಾ, ಏನು ಹೇಳಿ ರಾಜೇಶ್ವರಿ. ನನಗೆ ಕಾಮಾಕ್ಷಿದೆ, ಚಿಂತೆ ಆಗಿಬಿಟ್ಟಿದೆ. ಏನಾಗಿದೆ ಇವಳಿಗೆ? ಅಲ್ಲ, ಗಂಡ ಹೆಂಡತಿ ಮಕ್ಕಳೆಲ್ಲ ಅಷ್ಟು ಚೆನ್ನಾಗಿದ್ರು, ಈಗ ಇದ್ದಕ್ಕಿದ್ದ ಹಾಗೆ ಮನೆಯಲ್ಲಿಲ್ಲ, ಕಾಣೆ ಆಗಿದ್ದಾಳೆ ಅಂದರೆ ನಾವು ಏನು ತಿಳ್ಕೊಬೇಕು? ಆ ಚಿಂತೆ ಅವಳ ಗಂಡಂಗೂ ಇರಬೇಕಲ್ವಾ? ಅವ್ರು ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಅವನಿಗೇನು ರಾಜೇಶ್ವರಿ, ಹೆಂಡತಿ ಮನೆಯಲ್ಲಿ ಇದ್ರೆ ಎಷ್ಟು ಬಿಟ್ಟರೆ ಎಷ್ಟು ಅನ್ನೋ ಅಸಡ್ಡೆ ಇರ್ಬೋದು. ಆದರೆ ಅವಳು ನಾನು ಓಡ ಹುಟ್ಟಿದವಳು, ರಕ್ತ ಹಂಚ್ಕೊಂಡು ಹುಟ್ಟಿದವಳು. ಹೌದು ರೀ, ನನಗೂ ಬೇಜಾರಾಗಿದೆ. ಹಾಗಂತ ಸುಮ್ಮನೆ ಕೂತ್ಕೊಂಡು ಕೊರಗಿದ್ರೆ ಆಗೋಯ್ತಾ? ಅವ್ರು ಸುಮ್ಮನೆ ಕೂತಿದ್ದಾರೆ ಅಂತ ನಾವು ಸುಮ್ಮನೆ ಕೂರಕ್ಕಾಗತ್ತಾ? ಹುಡುಕ್ಬೇಕು ಕಣ್ರಿ, ಹುಡುಕಿ ಏನೇ ಅಸಮಾಧಾನಗಳಿದ್ರೂ ಪರಿಹರಿಸ್ಬೇಕು. ಅವ್ರ ಸಂಸಾರನ ಒಂದು ಮಾಡಬೇಕು ರೀ. ಆದರೆ ಕಾಮಾಕ್ಷಿನ ಎಲ್ಲಿ ಅಂತ ಹುಡುಕೋದು ರಾಜೇಶ್ವರಿ? ಅದು ಅಲ್ಲದೆ ಅವಳೇನಾದರೂ ಜೀವಕ್ಕೆ ಅಪಾಯ ಮಾಡ್ಕೊಂಡಿದ್ದಾಳೋ ಏನೋ ಅನ್ನೋ ಭಯ ಬೇರೆ ಕಾಡ್ತಾ ಇದೆ. ಹಾಗೇನು ಆಗಿರಲ್ಲ ರೀ, ಕಾಮಾಕ್ಷಿ ಸ್ವಭಾವ ನನಗೆ ಗೊತ್ತಿಲ್ವಾ? ಗಟ್ಟಿ ಜೀವ ಅವಳದು. ಹಾಗೆಲ್ಲ ದುಡ್ಕೊಳ್ಳೆ ಅಲ್ಲ, ಅನ್ಯಾಯ ಕಂಡ್ರೆ ಸಿಡಿದೇಳೋಳು. ಅವಳಿಗೇನೂ ಆಗಿರಲ್ಲ ರೀ, ಬೇಕಾದ್ರೆ ಬರ್ಕೊಡ್ತೀನಿ ನಾನು. ನೀನು ಹೇಳೋದು ಸರಿ ರಾಜೇಶ್ವರಿ, ಆದರೆ ನನಗೆ ನಿನಗಿರುವಷ್ಟು ಧೈರ್ಯ ಇಲ್ಲ. ಅದಕ್ಕೆ ರೀ ಹುಡುಕ್ಸೋಣ. ಆದರೆ ಅದಕ್ಕೆ ಮೊದಲು ಶ್ರೀಕಂಠಯ್ಯನ ಕೇಳಿ ನೋಡಿ. ಶ್ರೀಕಂಠನ ಕೇಳಿ ನೋಡೋಣ. ಅವನೇನಾದರೂ ಯದ್ವ ತದ್ವ ಉತ್ತರ ಕೊಟ್ರೆ? ಕೊಡ್ಲಿ ಬಿಡ್ರಿ, ನೀವೇನು ಅವನ ಮನೆಗೆ ಊಟಕ್ಕೆ ಹೋಗ್ತೀರಾ, ತಿಂಡಿಗೆ ಹೋಗ್ತೀರಾ? ಒಳ್ಳೆ ಮಾತಲ್ಲಿ ಕೇಳಿ ನೋಡಿ, ಸರಿಯಾಗಿ ಉತ್ತರ ಕೊಟ್ಟರೆ ಸರಿ, ಇಲ್ಲದೆ ಹೋದರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹುಡುಕಿಸ್ತೀವಿ ಅಂತ ಹೇಳಿ ಬನ್ನಿ. ನೀನು ಹೇಳೋದು ಸರಿ ರಾಜೇಶ್ವರಿ, ನಾನು ಹೋಗಿ ಶ್ರೀಕಂಠನ ಕೇಳಿ ನೋಡ್ತೀನಿ, ಆಮೇಲೆ ನೋಡೋಣ ಮುಂದೆ ಏನು ಮಾಡೋದು ಅಂತ. ಸರಿ, ನಾನು ಹೋಗಿ ಬರ್ತೀನಿ. ಸರಿ. ನೀವು ಬಂದಿದ್ದು ನಂಗೆ ತುಂಬ ಸಂತೋಷ ಆಯಿತು. ಬನ್ನಿ ಒಳಗೆ ಬನ್ನಿ. ಕೂತ್ಕೊಳ್ಳಿ. ಇವರು ಹೇಳ್ತೀನಿ, ಮೊದಲು ಇವಳಿಗೆ ನಿಮ್ಮ ಪರಿಚಯ ಮಾಡಿಸ್ತೀನಿ. ಇವರು ಸರಸ್ವತ ಅಮ್ಮನವರು ಅಂತ, ಈ ಮನೆ ಮ್ಯಾನೇಜಿಂಗ್ ಡೈರೆಕ್ಟರ್, ಅಂದರೆ ಈ ಮನೆ ಒಡತಿ. ನಮಸ್ಕಾರ. ಎಲ್ಲಿ ಜಗನ್ನಾಥ ರಾಯರು ಕಾಣ್ತಾನೆ ಇಲ್ವಲ್ಲ? ಬಂದೆ. ಇಲ್ಲ, ಇದೇನು ಪ್ರಿನ್ಸಿಪಾಲ್ ಅವರೇ? ಬಾರಯ್ಯ ಕೂತ್ಕೋ. ಇವರು ಜಗನ್ನಾಥ್ ರಾಯರು ಅಂತ, ಸರಸ್ವತಮ್ಮನವ್ರ ಮೊದಲನೇ ಮಗ. ವೃತ್ತಿಯಿಂದ ಈತ ಲಾಯರು, ಆದರೆ ಅದು ಯಾಕೋ ಏನೋ ನಾನು ಭೀಷ್ಮಂತಾನೇ ಇದ್ಬಿಡ್ತೀನಿ ಅಂತ ಪ್ರತಿಜ್ಞೆ ಮಾಡಿಬಿಟ್ಟಿದ್ದಾನೆ ಅಂತ ಕಾಣುತ್ತೆ. ನೋಡಿಮ್ಮ, ಪ್ರಿನ್ಸಿಪಾಲ್ ಅವರು ಯಾವಾಗಲೂ ಹೀಗೆ ನನ್ನ ತಮಾಷೆ ಮಾಡ್ತಾನೇ ಇರ್ತಾರೆ. ಒಂದರ್ಥದಲ್ಲಿ ಪ್ರಿನ್ಸಿಪಾಲ್ ಅವ್ರು ಹೇಳ್ತಾ ಇರೋ ಮಾತು ನಿಜ. ತಂದೆ ಹೋದ್ಮೇಲೆ ಮನೆ ಜವಾಬ್ದಾರಿಯೆಲ್ಲ ತಾನೇ ವಹಿಸ್ಕೊಂಡಿದ್ದಾನೆ. ಇವನಿಗೊಬ್ಬ ಅಕ್ಕ ಇದ್ಲು, ತಾನೇ ಮುಂದೆ ನಿಂತು ಅವಳು ಮದುವೆ ಮಾಡ್ದ. ನಮ್ಮ ದುರಾದೃಷ್ಟ, ಹೋದ ವರ್ಷ ಅವಳು ಹೋಗ್ಬಿಟ್ಲು. ಅವಳ ಗಂಡ ಮಗ ಪೂನಾದಲ್ಲಿದ್ದಾರೆ. ಏನು ಮಾಡೋದಮ್ಮ, ಅವಳು ಆಯುಸ್ ಪಡ್ಕೊಂಬಂದಿದ್ದೆ ಅಷ್ಟು. ಆವಾಗ ನನ್ನ ತಮ್ಮ ರಘು ಇನ್ನೂ ಚಿಕ್ಕವನಾಗಿದ್ದ. ಅವನ್ನ ಬೆಳೆಸಿ ಓದಿಸಿ ಒಂದು ಕೆಲಸದಲ್ಲಿ ಸೆಟ್ಲ್ ಮಾಡೋ ಅಷ್ಟೊತ್ತಿಗೆ ನನಗೆ 45 ವರ್ಷ ಆಗೋಯ್ತು. ಆದರೆ ಏನು, ನಿನ್ನ ವಯಸ್ಸಿಗೆ ತಕ್ಕನಾದ ಹುಡುಗಿನ ತಂದು ಮದುವೆ ಮಾಡ್ತೀವಿ ಅಂತಂದರೆ ಇವನು ಕೇಳ್ತಾನೇ ಇಲ್ಲ. ಏನು ಹೇಳ್ತಾನೆ ಗೊತ್ತಾ, ರಘು ನೀನು ನನ್ನ ಮಗ ಅಂತ ಅಂದ್ಕೋತೀನಿ, ಅವನಿಗೆ ಮದುವೆ ಆದರೆ ಹೇಗೂ ಮನೆಗೆ ಸೊಸೆ ಬರ್ತಾಳಲ್ಲ, ಆಗ ನಿನಗೂ ಅವಳು ಸೊಸೆ ಬಂದಂಗಾಯ್ತು, ನನ್ನ ಸೊಸೆನೂ ಅವಳೇ ಅಂತ ಅಂದ್ಕೋತೀನಿ ಅಂತ ಹೇಳ್ತಾನೆ. ವೆರಿ ಗುಡ್. ಒಂದು ರೀತಿಯಲ್ಲಿ ಜಗನ್ನಾಥ ತುಂಬ ಪ್ರಾಕ್ಟಿಕಲ್ ಆಗಿ ಮಾತಾಡ್ತಾ ಇದ್ದಾನೆ. ಅದಕ್ಕೆ ನಮ್ಮ
ಅವನ್ನ ನಾನು ಭೀಷ್ಮ ಅಂತ ಕರೆದಿದ್ದು. ಅಂದಹಾಗೆ ರಘು ಇಲ್ಲಿ ಇಲ್ಲೇ ಇದ್ದೀನಿ ಅಂಕಲ್. ಏನಯ್ಯ ನೀನು ಹೋಗಿ ರೂಮ್ ಸೇರ್ಕೊಂಡ್ಬಿಟ್ಟಿದ್ಯಾಲಯ್ಯ? ಹಾಗೇನಿಲ್ಲ ಅಂಕಲ್, ಆದರೂ ನೀವು ತುಂಬ ಪಕ್ಷಪಾತಿಗಳು. ಯಾಕಪ್ಪ? ಮತ್ತೆ ನಮ್ಮ ಅಣ್ಣನ ಅಷ್ಟು ಹೊಗಳ್ತೀರಾ, ನನ್ನ ಬಗ್ಗೆ ಒಂದು ಮಾತು ಹೇಳಲ್ವಲ್ಲ ನೀವು. ನಿನ್ನನ್ನು ಯಾಕಯ್ಯ ಹೊಗಳ್ಬೇಕು? ನಾನು ನಿಮ್ಮ ಅಣ್ಣನ ಜಗನ್ನಾಥ ಅಂತ ಕರೆದೆ ತಾನೆ. ಜಗನ್ನಾಥ ಅಂದ್ರೆ ಯಾರು? ವಿಷ್ಣು. ವಿಷ್ಣು ಯಾರು? ರಾಮನ ಅಪರಾವತಾರ. ಅವನ್ನ ರಾಮ ಅಂತ ಕರೆದ ಮೇಲೆ ನೀನು ಲಕ್ಷ್ಮಣ ಇದ್ದಂಗೆ ತಾನೆ? ಅದು ಹೊಗಳಿಕೆ ತಾನೆ? ಚೆನ್ನಾಗಿದೆ. ಅಂದಾಗೆ ಇವ್ರ ಪರಿಚಯ ಮಾಡಿಸ್ಲೇ ಇಲ್ವಲ್ಲ ಅಮ್ಮ? ನನ್ನ ಪರಿಚಯ ನಾನೇ ಮಾಡ್ಕೋತೀನಿ. ನನ್ನ ಹೆಸರು ಮಂದಾರ ಅಂತ. ನಾನು ಕಾಲೇಜ್ ಲೆಕ್ಚರರ್. ನಮ್ಮ ತಂದೆ ಸದಾನಂದ ಮೂರ್ತಿ, ತಾಯಿ ರಾಜೇಶ್ವರಿ. ಒಬ್ಬಣ್ಣ ಮೂರು ಜನ ತಂಗಿರು ಇದ್ದಾರೆ. ಅವ್ರ ಹೆಸರು, ಅವ್ರು ಏನೇನು ಮಾಡ್ತಿದ್ದಾರೆ ಎಲ್ಲ ಹೇಳ್ಬಿಡ್ಲಾ? ಮಂದಾರ ನಡಿ ಹೊರಡೋಣ. ನಿನಗೆ ಈ ಮನೆ ಪರಿಚಯ ಇರಲಿ ಅಂತ ಇಲ್ಲಿ ಕರ್ಕೊಂಡು ಬಂದೆ ಅಷ್ಟೇ. ಹೇಳ್ದೆ ಕೇಳ್ದೆ ಅಪರಿಚಿತರ ಮನೆ ಕರ್ಕೊಂಬಂದಿದ್ದಕ್ಕೆ ನಿನ್ಗೆ ಬೇಸರ ಇಲ್ಲ ತಾನೆ? ಬೇಜಾರೇನು ಇಲ್ಲ ಸರ್. ಆದರೆ ನೀವೇನೋ ಸಸ್ಪೆನ್ಸ್ ಇಟ್ಟಿದ್ದೀರಿ, ಅದೇನು ಅಂತ ತಿಳ್ಕೊಳ್ಳೋ ಕುತೂಹಲ ಅಷ್ಟೇ. ಸಸ್ಪೆನ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ, ನಡಿ ಹೋಗೋಣ. ಒಂದು ನಿಮಿಷ ಕಾಫಿ ಮಾಡ್ಕೊಂಡು ಬರ್ತೀನಿ. ಬೇಡಮ್ಮ, ಇನ್ನೊಂದಿನ ಬಂದಾಗ ಖಂಡಿತ ಕುಡಿತೀನಿ. ಬರ್ತೀನಿ. ನೋಡಮ್ಮ, ಕುಂಕುಮ ಕೊಡೋದಕ್ಕೆ ಮನೆಯಲ್ಲಿ ಮುತ್ತೈದೆ ಇಲ್ಲ. ನೀನೇ ದೇವ್ರ ಮನೆಗೆ ಹೋಗಿ ಕುಂಕುಮದ ಬಟ್ಲಿದೆ, ಕುಂಕುಮ ಇಟ್ಕೊಂಡು ಹೋಗಮ್ಮ. ಆಯ್ತಮ್ಮ. ಏನಮ್ಮ ಏನೋ ಯೋಚನೆ ಮಾಡ್ತಾ ಇದೆಯಲ್ಲ? ನನ್ನ ಇಲ್ಲಿ ಏನಕ್ಕೆ ಕರ್ಕೊಂಡು ಬಂದೆ ಅಂತ ಗೊತ್ತಾಯ್ತಾ? ಆ ಹುಡುಗನ ನೋಡಿದ್ಯಾ? ಅರೆ, ಆ ಹುಡುಗನ ಫೋಟೋನು ಜಾತಕನು ನಿಮ್ಮ ತಂದೆ ಕೈನಲ್ಲಿ ಮನೆಗೆ ಕಳಿಸಿದ್ನಲ್ಲ, ಅವ್ರು ನಿನ್ಗೇನು ಹೇಳಲಿಲ್ವಾ? ಇಲ್ಲ ಸರ್. ಬಹುಶಃ ಇದ್ರ ಬಗ್ಗೆ ನಮ್ಮ ತಂದೆ ತಾಯಿ ಏನಾದರೂ ಮಾತಾಡ್ಕೊಂಡಿದ್ದಾರೋ ಏನು. ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ? ಯಾಕೆ ನಿಮ್ಮ ಅಪ್ಪ ಯಾವುದ್ರ ಬಗ್ಗೆ ಮುಂದುವರಿತಾ ಇಲ್ಲ? ಇರಲಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಈಗ ಹೇಳಮ್ಮ, ನಿನಗೆ ಈ ಹುಡುಗ ಒಪ್ಪಿಗೆ ಆದ್ನ? ಅಲ್ಲ ಸರ್, ನಮ್ಮ ಮನೆಯವರೇ ಇದ್ರ ಬಗ್ಗೆ ಏನೂ ಪ್ರಸ್ತಾಪ ಮಾಡಿಲ್ಲ. ನಾನೇನು ಹೇಳಲಿ? ಒಂದು ರೀತಿ ನೋಡಿದ್ರೆ ನಾನು ಅವ್ರಿಗೆ ತಿಳಿಸ್ದೆ ಇವ್ರ ಮನೆಗೆ ಬಂದಿದ್ದೆ ತಪ್ಪೇನೋ. ಅದ್ರ ಬಗ್ಗೆ ನಿಂಗೆ ಚಿಂತೆ ಬೇಡ. ನೀನಾಗ ನೀನು ಬರಲಿಲ್ವಲ್ಲ, ನಾನು ಕರೆದಿದ್ದಕ್ಕೆ ತಾನೇ ಬಂದಿದ್ದು. ನಾನು ನಿನ್ನ ತಂದೆ ಇದ್ದಾಗ ತಾನೆ? ಅದು ಸರಿ, ಆದರೂ ಅದೆಲ್ಲ ಬಿಟ್ಬಿಡು. ನೀನೇನು ಹೇಳ್ತೀಯಾ, ನಿನ್ಗೆ ಒಪ್ಪಿಗೆ ತಾನೆ? ಸರ್, ಈ ರೀತಿ ದಿಢೀರ್ ಅಂತ ಒಪ್ಪಿಗೆನ ಅಂತ ಕೇಳಿದ್ರೆ ನನಗೇನು ಹೇಳಬೇಕು ಅಂತಲೇ ತೋಚ್ತಾ ಇಲ್ಲ. ಮೊದಲು ನಮ್ಮಪ್ಪ ನಮ್ಮಮ್ಮ ಒಪ್ಪಿಗೆ ಕೊಡಬೇಕು, ಆಮೇಲೆ ಈ ಮನೆಯವ್ರ ಅಭಿಪ್ರಾಯ ತಿಳ್ಕೋಬೇಕು. ಸರಿ ಅಮ್ಮ, ನೀನು ಇಲ್ಲೇ ಇರೋ, ನಾನು ಒಳಗಡೆ ಹೋಗಿ ಒಂದು ನಿಮಿಷ ಇದ್ರ ಬಗ್ಗೆ ಮಾತಾಡ್ಕೊಂಡು ಬರ್ತೀನಿ. ಬೇಡ ಸರ್, ನಾವು ತಕ್ಷಣ ಹೋಗಿ ಕೇಳೋದು ಬೇಡ. ಅವರು ಯೋಚನೆ ಮಾಡಲಿ. ಇಂಥ ವಿಷಯದಲ್ಲಿ ನಾವು ಮೇಲ್ಬಿದ್ದು ಹೋಗಿ ಕೇಳೋದು ಚೆನ್ನಾಗಿರಲ್ಲ. ಹೌದಲ್ಲ, ಗಂಡಸರಿಗೂ ಹೆಂಗಸರಿಗೂ ಇರೋ ವ್ಯತ್ಯಾಸ ಅಂದರೆ ಇದೇನಮ್ಮ. ನಾವು ಗಂಡಸರು ಆತರ ಪಡ್ತೀವಿ, ದುಡುಕ್ತೀವಿ. ಆದರೆ ಹೆಂಗಸರು ನಿಧಾನವಾಗಿ ಯೋಚನೆ ಮಾಡಿ ಆಮೇಲೆ ನಿರ್ಧಾರ ತಗೊಳ್ತಾರೆ. ಈ ವಿಚಾರವಾಗಿ ನಾನು ಫೋನ್ನಲ್ಲಿ ಕನ್ಸಲ್ಟ್ ಮಾಡ್ತೀನಿ. ನಡಿಮ್ಮ ಹೋಗೋಣ. ಒಂದು ನಿಮಿಷ. ನಾನು ಕುತೂಹಲ ತಡೀಲಾರ್ದೆ ನಿಮ್ಮ ಮಾತುಗಳನ್ನು ಕೇಳಿಸ್ಕೊಂಡ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿ. ನಮ್ಮ ಅಭಿಪ್ರಾಯ ನೀವು ಕೇಳೋದಾದರೆ ನನ್ನ ಮಗಂದೇನು ಅಭ್ಯಂತರ ಇಲ್ಲ. ಏನಪ್ಪ ಮದುವೆ ಗಂಡೆ, ಅಮ್ಮ ಹೇಳಿದ ನಿಜಾನ? ಮಂದಾರ ನೀನೇನು ಹೇಳ್ತೀಯಮ್ಮ, ನಿನ್ಗೆ ಒಪ್ಪಿಗೆನಾ? ಪ್ರಿನ್ಸಿಪಾಲ್ರೇ,
ಈಗ ಸಡನ್ ಆಗಿ ಕೇಳಿದ್ರೆ ಮುಜುಗರ ಆಗುತ್ತೆ. ನೋಡಿಮ್ಮ, ನೀವು ಮನೆಗೆ ಹೋಗಿ ಯೋಚನೆ ಮಾಡಿ ನಿಧಾನವಾಗಿ ನಿಮ್ಮ ನಿರ್ಧಾರನ ತಿಳಿಸಿ. ಹೊಡೋಣ ಅಮ್ಮ. ಹಾ ಸರ್, ಬಾ ಬರ್ತೀವಿ. ಸದಾನಂದ್, ನೀವು ನನ್ನ ಮನೆಗೆ ಬರೋದ್ ಬೇಡ ಅಂತ ಹೇಳಿದೀನಿ ತಾನೆ, ನಿಮ್ಮ ಸಹವಾಸನೇ ಬೇಡ ಅಂತ ನಿಮ್ಗೆ ಹೇಳಿದ ಅರ್ಥ ಆಗ್ಲಿಲ್ವಾ? ಅರ್ಥ ಆಗೋದೇ ಇಲ್ವಾ? ಆಯ್ತಪ್ಪ ಆಯ್ತು ಬಿಡು ಶ್ರೀಕಂಠು, ನಾನು ನಿಮ್ಮ ಭಾವ ಅನ್ನೋದನ್ನು ನೀನು ಮರ್ತಿದೀಯ. ಈಗ ನಿಮ್ಮ ಪಾಲಿಗೆ ನಾನು ರೀ ಸದಾನಂದ. ಬುದ್ಧಿ ಬಂತು ಬಿಡು. ನಿಮಗೆ ಬುದ್ಧಿ ಬಂದ್ರೆಷ್ಟು ಬಿಟ್ಟರೆಷ್ಟು, ಐ ಡೋಂಟ್ ಕೇರ್ ಫಾರ್ ಇಟ್. ದಯವಿಟ್ಟು ನೀವೆಲ್ಲರೂ ನಮ್ಮ ಪಾಡ್ಗೆ ನಮ್ಮನ್ನು ಬದುಕೋದಕ್ಕೆ ಬಿಟ್ಬಿಡಿ, ಅಷ್ಟು ಸಾಕು. ನೀನೇನೋ ಸುಲಭವಾಗಿ ಹೇಳಿಬಿಡ್ತೀಯ, ಆದರೆ ನನ್ನ ತಂಗಿ ನಿನ್ನ ಹೆಂಡತಿ ಅನ್ನೋದನ್ನು ನೀನು ಮರ್ತಿರ್ಬೋದು, ನಾನು ಅಷ್ಟು ಸುಲಭವಾಗಿ ಮರೆಯೋಕ್ಕಾಗತ್ತ? ಓಹೋ, ಏನು ತಂಗಿ, ಆ ತಂಗಿ ಮೇಲೆ ಪ್ರೀತಿ ಗಂಗಾ ನದಿ ಥರ ಉಕ್ಕಿ ಹರಿತಾ ಇದೆ. ಮಾನ ಮರ್ಯಾದರ ನಡ ಮಾತೇನ್ರಿ ಇದು? ಸಾಕು ಮುನ್ಸಿ, ಸಾಕು. ಮಾನ ಮರ್ಯಾದೆ ಇದರ ಅರ್ಥ ಗೊತ್ತಾ ನಿನಗೆ? ಕಟ್ಕೊಂಡ ಹೆಂಡ್ತಿನ ಮನೆಯಿಂದ ಹೊರಗೆ ಹಾಕಿದ ಪಾಪಿ ನೀನು. ನಿನಗೆ ಮಾನ ಮರ್ಯಾದೆ ಬಗ್ಗೆ ಮಾತಾಡುವ ಅಧಿಕಾರ ಇದೆಯಾ? ಹಲೋ, ನನ್ನ ಮೇಲೆ ಇಲ್ಲೂ ಸಲ ದಾರಪ್ಪಣ ನೀನು ಹೊರಿಸ್ಬೇಡ. ಎಲ್ಲಿ ಹೋದ್ಲು? ಅಯ್ಯೋ, ಎಲ್ಲಿ ಹೋದ್ಲು ಯಾವನೋ ಗೊತ್ತು.